ನಮ್ಮೆಲ್ಲರ ಜನಪ್ರಿಯ ಮಾಜಿ ಮುಖ್ಯಮಂತ್ರಿಯಾದಂತ ಸನ್ಮಾನ್ಯ ಕುಮಾರಣ್ಣ ಅವರು ವೇದಿಕೆ ಅಲಂಕರಿಸಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ಸ್ವಾಗತ ಮಾಡಿಕೊಳ್ತಾ ಇದ್ದೀನಿ. ಅದೇ ರೀತಿ ನಮ್ಮ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ನಾಯಕರಾದಂತ ನಮ್ಮೆಲ್ಲರ ನೆಚ್ಚಿನ ಬೆಳವಣಿ ಅವರಿಗೆ ನಮ್ಮ ನಿಮ್ಮ ಪರವಾಗಿ ಮತ್ತೊಮ್ಮೆ ಜೋರಾಗಿ ಚಪ್ಪಾಳೆ ಮಾಡಿದ ಸಂಸದ. ಅದೇ ರೀತಿ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಬೆಂಬಲಿ ಕರ್ನಾಟಕ ಕಂಡ ಶ್ರೇಷ್ಠ ಮುಖ್ಯಮಂತ್ರಿಗಳಾದಂತ ನಮ್ಮ ನಾಯಕರಾದಂತ ಕುಮಾರಣ್ಣ ಅವರು ವೇದಿಕೆಯಲ್ಲಿ ಇದ್ದಾರೆ. ನಮ್ಮೆಲ್ಲರನ್ನ ಕುರಿತು ಮಾತಾಡ್ತಾರೆ. ಆದಷ್ಟು ಬೇಗ ಕಾರ್ಯಕ್ರಮ ವಸತಿಯ ಆಸರೆ ರೈತ ಚೈತನ್ಯ ಯುವ ನವ ಮಾರ್ಗ ಮತ್ತು ಮಹಿಳಾ ಸಬಲೀಕರಣ ದೀಪಾಲಂಕರಿಸುವ ಜ್ಯೋತಿ ಬೆಳೆಸುವ ಮೂಲಕ ಪ್ರಾರಂಭಿಸೋಣ. ಇವತ್ತು ಓಟ್ ಹಾಕಿದ್ರೆ ಇವತ್ತೇನೋ ಕ್ರಿಯೇಟ್ ಇಲ್ಲ, ಕುಮಾರಣ್ಣ ಈ ಕೆಲಸ ಮಾಡಿಕೊಟ್ಟಿದ್ದಾನೆ. ಒಂದು ಬಾರಿ ಅವನಿಗೋಸ್ಕರವಾಗಿ ಮತ ಕೊಡೋಣ ಅಂತ ತೀರ್ಮಾನ ಮಾಡಿದ್ರೆ ಆ ಒಂದು ಸಾಲ ಮನ್ನಾ ಯೋಜನೆಯ ಫಲಾನುಭವಿಗಳು ನಿಂತಾರೆ. ಜನರ ಸೇವೆಯೇ ಜನಾರ್ದನ ಸೇವೆ ಅಂತೇಳಿ ಅಧಿಕಾರಕ್ಕೆ ಬರುವಂತಹ ರಾಜಕಾರಣಿಗಳು ಹಾಗೆಯೇ ಏನು ನಗರಾಡಳಿತ ಪ್ರದೇಶದಲ್ಲಿ ಸಾಕಷ್ಟು ಕಾಮಗಾರಿಗಳನ್ನು ಮಾಡ್ತೀವಿ, ನಾವು ಜನಪರವಾಗಿರ್ತೀವಿ ಅನ್ನುವಂತಹ ಭರವಸೆಯನ್ನು ಕೊಟ್ಟು ಕೆಲವೊಮ್ಮೆ ಯಾವ ರೀತಿ ಆತುರಕ್ಕೆ ಬಿದ್ದು ಒಂದೊಂದು ಕಳಪೆ ಕಾಮಗಾರಿಯನ್ನು ಮಾಡುತ್ತೆ ನಮ್ಮ ಮಹಾನಗರ ಪಾಲಿಕೆ ಅನ್ನೋದಕ್ಕೆ ಒಂದು ಜ್ವಲಂತ ನಿದರ್ಶನ ಅನ್ನುವಂತಹ ರೀತಿಯಲ್ಲಿ ನಾನೊಂದು ಸ್ಥಳದಲ್ಲಿದ್ದೀನಿ. ನಿಮಗೆ ಎಲ್ಲವನ್ನು ವಿವರಿಸ್ತಾ ಹೋಗ್ತೀನಿ. ನೀವಿಲ್ಲಿ ಏನು ನೋಡ್ತಾ ಇದ್ದೀರಾ, ಇದು ವಿದ್ಯಾನಗರ. ಇಲ್ಲಿ ಏನು ವಿದ್ಯಾನಗರದ ಪಾರ್ಕ್ ಇದೆ, ಆ ಪಾರ್ಕ್ ಮುಂಭಾಗದಲ್ಲಿ ಒಂದು ಕಾಮಗಾರಿಯನ್ನು ಮಾಡಿದ್ದಾರೆ. ನೀವಿಲ್ಲಿ ನೋಡ್ಬೋದು, ಇದು ಟಾರ್ ಹಾಕಿರುವಂತಹ ಒಂದು ಗುಣಮಟ್ಟ. ನೀವು ಆ ಟಾರಿನ ಗುಣಮಟ್ಟವನ್ನು ನೋಡ್ತಾ ಇದ್ರೆ ಎಷ್ಟರ ಮಟ್ಟಿಗೆ ಗುಣಮಟ್ಟವಾಗಿ ಟಾರನ್ನು ಹಾಕಿದ್ದಾರೆ ಅಂತಂದರೆ ನಿಮಗೆ ಇಲ್ಲಿ ಪೂರ್ಣ ಪ್ರಮಾಣದಲ್ಲಿ ನಾನು ನಿಮಗೆ ತೋರಿಸ್ಲಿಕ್ಕೆ ಪ್ರಯತ್ನವನ್ನು ಮಾಡ್ತೇನೆ. ನೀವಿಲ್ಲಿ ನೋಡಿ, ಯಾವುದೇ ಟಾರನ್ನು ಹಾಕಬೇಕಾದ್ರೆ ಹಳೆಯ ಟಾರನ್ನು ಕಿತ್ತು ಹಾಕಬೇಕಾಗ್ತದೆ. ಬಟ್ ಆದರೆ ಇಲ್ಲಿ ಇವರು ಮಾಡಿರುವಂತಹ ಕಾಮಗಾರಿ ಎಷ್ಟರ ನೀಟಾಗಿದೆ ಅಂತಂದರೆ, ಏನು ಹಳೆಯ ಟಾರ್ ಇತ್ತು ಆ ಟಾರಿನ ಮೇಲೆಯೇ ತಂದು ಡಾಂಬರೀಕರಣವನ್ನು ಮಾಡಿದರೆ ಸುಮಾರು 200 ಒಂದು ಮೀಟರ್ನಷ್ಟು ಕಾಮಗಾರಿಯನ್ನು ಮಾಡಿದ್ದಾರೆ. ಇದರ ಬಗ್ಗೆ ಮಹಾನಗರ ಪಾಲಿಕೆಗೆ ಕೇಳಿದ್ರೆ ಯಾವುದೋ ಡಾಂಬರ್ ಉಳಿದಿತ್ತು, ಅದನ್ನು ತಂದು ಈಗ ಅಲ್ಲಿ ತಕ್ಷಣಕ್ಕೆ ಸುರಿದಿದ್ದೀವಿ, ಸರಿಯಾಗಿ ರೋಲ್ ಮಾಡಿಲ್ಲ ಅಂತ. ಬಟ್ ಒಂದು ಕಾಮಗಾರಿಯನ್ನು ಅದರಲ್ಲೂ ಡಾಂಬರೀಕರಣ ಮಾಡಬೇಕಾದ್ರೆ ಹಳೆಯ ಸಂಪೂರ್ಣವಾಗಿ ಹಳೆಯ ಏನು ಟಾರ್ ಇರುತ್ತೆ ಅದನ್ನು ಕಿತ್ತು ಹಾಕಿದಾಗ ಮಾತ್ರ ಅದು ಕಚ್ಚಲಿಕ್ಕೆ ಸಾಧ್ಯ. ಹಾಗೆಯೇ ಏನು ಇಲ್ಲಿ ತುಂಬ ಒಂದು ಶಾಲೆಗಳಿದ್ದಾವೆ, ಹಾಗೆಯೇ ವಯೋವೃದ್ಧರಿದ್ದಾರೆ, ಸಾಕಷ್ಟು ಜನ ವಾಕಿಂಗ್ ಮಾಡ್ತಾರೆ, ಟೂ ವೀಲರ್ಸು ಜಾಸ್ತಿ ಓಡಾಡ್ತವೆ. ಸೊ ಈ ರೀತಿ ಒಂದು ರಾಳು ಕಲ್ಲುಗಳನ್ನು ಒಳಗೊಂಡಿರತಕ್ಕಂತಹ ಏನು ಒಂದು ಡಾಂಬರನ್ನು ಹಾಕಿರೋದ್ರಿಂದ ಟೂ ವೀಲರ್ಗಳು ಸ್ಕಿಡ್ ಆಗುವಂತಹ ಸಾಧ್ಯತೆ ಜಾಸ್ತಿ ಇರುತ್ತೆ. ಈ ರೀತಿ ಸ್ಕಿಡ್ ಆದಾಗ ಅಪಾಯ ಕಟ್ಟಿಟ್ಟ ಬುತ್ತಿ. ನೀವಿಲ್ಲಿ ನೋಡ್ತಾ ಇರ್ಬೋದು, ನಾವಿವಾಗ 6ನೇ ಅಡ್ಡರಸ್ತೆ ವಿದ್ಯಾನಗರ, ಈ ವಾರ್ಡಿಗೆ ಕಾರ್ಪೊರೇಟರ್ ಬಂದ್ಬಿಟ್ಟು ಲಲಿತಾ ರವೀಶ್ ಅಂತ ಹೇಳ್ಬಿಟ್ಟು ಇಲ್ಲಿ ಮಹಾನಗರ ಪಾಲಿಕೆಯೇ ಮಾಡಿರ್ತಕ್ಕಂಥ ಕಾಮಗಾರಿ. ಇದರ ಬಗ್ಗೆ ಏಡಬಲಿ ಮೇಘನಾ ಅವರನ್ನು ಕೇಳಿದ್ರೆ ತಕ್ಷಣಕ್ಕೆ ನಡೆದಿರ್ತಕ್ಕಂಥ ಕಾಮಗಾರಿ, ನಾವು ಅದನ್ನು ಸರಿಪಡಿಸ್ತೀವಿ ಅನ್ನುವಂತಹ ಮಾತನ್ನು ಹೇಳ್ತಾರೆ. ನನ್ನೊಟ್ಟಿಗೆ ಸ್ಥಳೀಯರು ಕೂಡ ಇದ್ದಾರೆ, ರಾಜಕೀಯ ಮುಖಂಡರಿರ್ಬೋದು, ಇಲ್ಲಿ ಯಾವುದೇ ರಾಜಕೀಯ ಬರೋದಿಲ್ಲ, ಕೇವಲ ಏರಿಯಾದ ಜನರ ಕ್ಷೇಮಾಭಿವೃದ್ಧಿ ಮಾತ್ರ ಇಂಪಾರ್ಟೆಂಟ್ ಅನ್ನುವಂಥವರಿದ್ದಾರೆ, ಅವರನ್ನು ಮಾತಾಡಿಸೋಣ. ಅಮ್ಮ ನಮಸ್ತೆ. ಇಷ್ಟರ ಮಟ್ಟಿಗೆ ಒಂದು ನಿಮ್ಮ ರಸ್ತೆ ಕಾಮಗಾರಿ ಆಗಿದೆ, ಇದು ಎಷ್ಟರ ಮಟ್ಟಿಗೆ ಸರಿ ಅಂತೀರಾ? ಇಂತಹ ಕಾಮಗಾರಿ ನಮಗೆ ಅವಶ್ಯಕತೆ ಇದೆಯಾ?
ಖಂಡಿತ ಇಲ್ಲ. ಯಾಕೆಂದರೆ ಮೊನ್ನೆ ಭಾನುವಾರ ಸಂಜೆ ಟೈಮಲ್ಲಿ ಹಾಕಿದ್ರು ಇದನ್ನ ಡಾಂಬರ್ನ, ನಾನು ಅವಾಗಲೇ ನೋಡಿಬಿಟ್ಟು ಹೇಳಿದೆ ಇದು ಯಾಕೆ ಸರಿಯಾಗಿ ಹಾಕಿಲ್ಲ ಏನಿಲ್ಲ, ಅದು ಇರೋ ಡಾಂಬರ್ ಮೇಲೆ ಹಾಕಿದ್ದಾರೆ, ಹಳೆ ಡಾಂಬರ್ ಏನಿತ್ತು ಅದ್ರ ಮೇಲೇ ಅದನ್ನ ಹಾಕಿದ್ದಾರೆ. ಆಮೇಲೆ ನಾನು ಮಾರನೇ ದಿವಸ ಬೆಳಗ್ಗೆ ಇಲ್ಲಿ ಕೆಲಸಗಾರರು ಕೆಲಸ ಮಾಡ್ತಾಯಿದ್ರು, ನಾನು ಹೇಳಿದೆ ನೋಡಿ ಕಾಮಗಾರಿ ನಿಲ್ಲಿಸಿ, ಇದು ಸರಿಯಾಗಿಲ್ಲ ರಸ್ತೆ ಮಾಡ್ತಾಯಿರೋದು ನೀವು, ಆದ್ದರಿಂದ ನೀವು ನಿಲ್ಲಿಸ್ಬಿಡ್ಬೇಕಾಗುತ್ತೆ, ನಾವು ಇಂಜಿನಿಯರ್ ಯಾರು ಅವ್ರ ನಂಬರ್ ಕೊಡಿ, ನಾನು ಅವ್ರ ಹತ್ರ ಮಾತಾಡ್ತೀನಿ. ಇದು ನೀವು ಹಾಕಿರೋ ಡಾಂಬರ್ ಒಂದು ಚೂರು ಚೆನ್ನಾಗಿಲ್ಲ, ಒಂದು ಏರುಪೇರು ಇದೆ, ಯಾರಾದರೂ ಬಿದ್ದರೂ ಮೊದಲೇ ಈ ರಸ್ತೆ ಸರಿಯಾಗಿರಲಿಲ್ಲ. ಟೂ ವೀಲರ್ನವರೆಲ್ಲ ನೆನ್ನೆನೂ ಕೂಡ ಒಬ್ಬರು ಬಿದ್ದಿದ್ದಾರೆ, ಇಲ್ಲೇ ನಾವು ಇಲ್ಲೇ ಕೂತಿದ್ವಿ, ನೆನ್ನೆನೂ ಒಬ್ಬರು ಬಿದ್ದರು. ಹಂಗೆ ಟೂ ವೀಲರೆಲ್ಲ ಓಡಾಡ್ತಿದ್ದಾರೆ, ಮತ್ತು ಮಕ್ಕಳು ಮರಿ ಎಲ್ಲ ಈಗ ಸ್ಕೂಲ್ ಇರೋದ್ರಿಂದ ಮಕ್ಕಳು ಮರಿ ಮತ್ತು ಪಾರ್ಕ್ ಇರೋದ್ರಿಂದ ವಯೋವೃದ್ಧರು ಎಲ್ಲ ಓಡಾಡ್ತಾರೆ. ಈಗ ರಸ್ತೆ ಏರುಪೇರು ಆಗಿ ಸರಿಯಾಗಿ ಕಾಮಗಾರಿ ಮಾಡಲಿಲ್ಲ ಅಂತ ಅಂದರೆ ಅವ್ರು ಬೀಳೋ ಚಾನ್ಸಸ್ಸು ಇರುತ್ತೆ. ಹಾಗಾಗಿ ನಾನು ಇಂಜಿನಿಯರ್ ನಂಬರ್ ಕೇಳಿದೆ, ಕೊಡಿ ನಂಬರ್ನ, ನಾನು ಮಾತಾಡ್ತೀನಿ ಇಂಜಿನಿಯರ್ ಹತ್ರ. ಈ ದಯವಿಟ್ಟು ಇದನ್ನು ಮಾಡಬೇಡಿ, ನಿಲ್ಲಿಸಿ ಇದನ್ನು ಕಾಮಗಾರಿನ, ಇದು ಸರಿಯಾಗಿಲ್ಲ ಅಂತ ಹೇಳಿದ್ದಕ್ಕೆ ಅವರು ಮೇಡಮ್ ಅವ್ರು ಇಲ್ಲ, ನಾನು ಈ ನಂಬರು ಅವ್ರು ನಾಳೆ ಬರ್ತಾರೆ ನೀವು ಮಾತಾಡಿಬೇಕಾದ್ರೆ ಅಂತ ಹೇಳಿದ್ರು. ಹಾಗೆ ಮಂಜು ಅವರು ಬಂದರು, ಲಲಿತಾ ರವೀಶ್ ಅವರ 21ನೇ ವಾರ್ಡ್ನಲ್ಲಿ ನಮಗೆ ಯಾರು ಮೇಯರ್ ಆಗಿದ್ದರು ಈಗ ಕಾರ್ಪೊರೇಟರ್ ಆಗಿದ್ದಾರೆ ಹಾಲಿ, ಅವರು ಮೈದಾ ಬಂದಿದ್ದರು, ಅವ್ರಿಗೂ ಹೇಳಿದೆ, ಅವರು ಆಯಿತು ಕಂಡುಬಿಡಕ್ಕ ನೋಡಿಬಿಟ್ಟು ಮಾಡಿಸೋಣ, ಇಂಜಿನಿಯರ್ಗೆ ಹೇಳೋಣ ಸರಿಯಾದ ರೀತಿಯಲ್ಲೇ ಮಾಡಿಸೋಣ, ಅದು ಕಂಪ್ರೆಸರ್ ಕೆಟ್ಟೋಗಿತ್ತು ಹಾಗಾಗಿ ಇದನ್ನು ಕಳಪೆ ಆಗಿಬಿಟ್ಟಿದೆ, ಅದನ್ನು ಸರಿ ಮಾಡಿಸ್ಬಿಟ್ಟು ಮತ್ತೆ ಇನ್ನೊಂದು ಲೇಯರ್ ಹಾಕ್ತೀವಿ ಅಂತ ಹೇಳಿದ್ರು. ನಾನು ಹೇಳಿದೆ ಈಗ ನೋಡಿ ನಾವೇನು ಕಾಂಟ್ರಾಕ್ಟರ್ ಅಲ್ಲ, ನಾವು ಸಾಮಾನ್ಯ ಜನನೇನೆ ಇಲ್ಲಿ, ಇದು ಯಾವ ಪಕ್ಷಕ್ಕೂ ಬರೋದಿಲ್ಲ, ಎಲ್ಲ ಪಕ್ಷದವರು ಸೇರಿ ಮಾಡಬೇಕಾದಂಥ ಕೆಲಸ ಇದು. ತುಮಕೂರು ಸ್ಮಾರ್ಟ್ ಸಿಟಿ ಆಗಲಿ ಅಂತ ಹೇಳಿಬಿಟ್ಟು ಈಗ ಎಲೆಕ್ಷನ್ ಬಂದಿದೆ ಅಂತ ಅರ್ಜೆಂಟಾಗಿ ಮಾಡ್ತಾ ಇರೋ ಕಾಮಗಾರಿ ಇದು. ಆ ಥರ ಅರ್ಜೆಂಟಾಗಿ ಕಾಮಗಾರಿ ಮಾಡೋದಾದರೆ ದಯವಿಟ್ಟು ನಮ್ಗೆ ರಸ್ತೆನೇ ಬೇಡ, ಅದು ಯಾವಾಗ ಚೆನ್ನಾಗಿ ಮಾಡ್ತಾರೋ ಅವಾಗಲೇ ಮಾಡಲಿ. ಅದಕ್ಕೆ ಅವರು ಹೇಳಿದ್ರು ಮಂಜು ಅವರು, ಇಲ್ಲ ಅಕ್ಕ ಮಾಡಿಸೋಣ ಬಿಡಿ, ಒಳ್ಳೆ ರೀತಿಯಲ್ಲೇ ಮಾಡಿಸೋಣ, ಅದೇನು ತಪ್ಪಾಗಿದೆ ಅದು ಸರಿ ಮಾಡಿಸೋಣ ಅಂತಲೇ ಹೇಳಿದ್ರು ಅವರು. ಹಾಗಾಗಿ ನಾವು ಬಿಡಿ ಸರಿ ಮಾಡಿಸ್ತಾರೆ ಅಂತ ಸುಮ್ಮನಾದ್ವಿ. ಅಷ್ಟರಲ್ಲಿ ಇವರು ಹನುಮಂತಯ್ಯ ಅಂತೆಲ್ಲಿದ್ದಾರೆ, ಅವರು ನಿನ್ನೆ ಎಲ್ಲ ಪ್ರಜಾಪ್ರಗತಿಯವ್ರನ್ನ ಟಿ ವಿನನ್ನು ಕರೆಸಿ ಈಗ ರಸ್ತೆ ಚೆನ್ನಾಗಿಲ್ಲ ಇದು, ಇದನ್ನು ತೆಗೆಸಲೇಬೇಕು ಅಂತ ಹೇಳಿಬಿಟ್ಟು ಹೇಳಿದ್ದಕ್ಕೆ ಆ ತಕ್ಷಣವೇ ಆ ಇಂಜಿನಿಯರ್ನ ಕರೆಸಿ ಅವರು ನೋಡಿ ಇದು ಕಳಪೆ ಕಾಮಗಾರಿ ಹೌದು, ಅವರೆಲ್ಲ ಟೆಸ್ಟ್ ಮಾಡಿ, ಇಂಜಿನಿಯರು ಮೇಡಮ್ ಬಂದಿದ್ದರು, ಅವರು ಟೆಸ್ಟ್ ಮಾಡಿಬಿಟ್ಟು ಹೌದು ಇದು ರಸ್ತೆ ಸರಿಗಿಲ್ಲ, ಸರಿಯಾಗಿ ಮಾಡಿಲ್ಲ ಅಂತ ಹೇಳಿ ಇದು ಮಾಡಿದ್ರು. ಅವ್ರ ಕೆಲಸಗಾರರು ಏನಂದ್ರು ಅಂದರೆ ಕಂಪ್ರೆಸರ್ ಸರಿಗಿರಲಿಲ್ಲ, ಅದು ವೇಸ್ಟ್ ಆಗುತ್ತೆ ಅಂತ ನಾವು ತೆಗಿತಿದ್ವಿ ಇದನ್ನ, ಅದನ್ನು ಮೊದಲೇ ಹೇಳಬೇಕಿತ್ತಲ್ವ, ಸರಿಗಿಲ್ಲ ಅಂದ್ಬಿಟ್ಟು ಸುಮ್ಮನೆ ಹಾಕೋಗ್ಬಿಟ್ಟು ಜನ ಸುಮ್ಮನಾದರೆ ಅದ್ರ ಮೇಲೆ ಇದು ಮಾಡ್ತಾರೆ. ಈ 3 ದಿವಸದಿಂದ ನೋಡ್ತಾ ಇದ್ದೀವಿ ರಸ್ತೆನಲ್ಲಿ ಜಲ್ಲಿಕಲ್ಲೆಲ್ಲ ಎದ್ದು ಮಕ್ಕಳು ಮರಿ ಓಡಾಡೋಕ್ಕೆ ಆಗ್ತಿರ್ಲಿಲ್ಲ, ಅಷ್ಟು ಹಾಳಾಗಿತ್ತು ರಸ್ತೆ. ನೆನ್ನೆ ಎಲ್ಲ ತೆಗೆದಿದ್ದಾರೆ ಇದನ್ನು. ಈಗ ನಾವೇನು ಹೇಳ್ತಿದ್ದೀವಿ, ಈಗ ಹಳೆ ಡಾಂಬರ್ ಏನಿದೆ ಅದನ್ನು ತೆಗೆದು ಅದ್ರ ಮೇಲೆ ಜಲ್ಲಿಕಲ್ಲು ಹಾಕಿ ಅದ್ರ ಮೇಲೆ ಡಾಂಬರ್ ಹಾಕಿ ಅದ್ರ ಮೇಲೆ ಇದನ್ನು ರಸ್ತೆನ ಕರೆಕ್ಟಾಗಿ ಮಾಡಬೇಕು. ಯಾಕೆಂದರೆ ನಾವು ಸಾಮಾನ್ಯ ಜನತೆ, ನಮಗೇನು ಕಾಂಟ್ರಾಕ್ಟ್ ವಿಷಯ ಏನು ಗೊತ್ತಿಲ್ಲ ಏನಿಲ್ಲ, ಆದರೂ ನಾವು ಇಷ್ಟು ಹೇಳ್ತಿದ್ದೀವಿ ಅಂದರೆ ಅವರಿಗೂ ತುಂಬ ಗೊತ್ತಿರಬೇಕಲ್ವ ರಸ್ತೆ ಬಗ್ಗೆ ಏನು ಅಂತ ಹೇಳಿಬಿಟ್ಟು. ಹಾಗಾಗಿ ನಾವು ಹೇಳ್ತಿದ್ದೀವಿ ಇವಾಗ ಏನು ಕಾಮಗಾರಿ ನಡೆದಿದೆ ಅದನ್ನೆಲ್ಲ ಪೂರ್ತಿ ತೆಗಿಬೇಕು, ಮತ್ತು ಹಳೆ ಡಾಂಬರ್ ರಸ್ತೆ ಏನಿದೆ ಅದನ್ನೆಲ್ಲ ಪೂರ್ತಿ ತೆಗೆದು ಹೊಸದಾಗಿ ಏನು ಮಾಡ್ತಾರೆ ಅದನ್ನು ರಸ್ತೆ ಮಾಡಲಿ, ನಾವು ಒಪ್ಕೊಳ್ತೀವಿ. ಎಲ್ಲ ಕಡೆ ಕಾಮಗಾರಿ ಚೆನ್ನಾಗಿ ನಡೆದುಬಿಟ್ಟು ನಮ್ಮ ಏರಿಯಾಗೆ ಬಂದಾಗೆಲ್ಲನೂ ಯದ್ವಾ ತದ್ವ ಹೆಂಗಂದ್ರೆ ಹಂಗೆ ಮಾಡಿಬಿಟ್ರೆ ನಾವು ದಯವಿಟ್ಟು ನಮ್ಗೆ ರಸ್ತೆನೇ ಬೇಡ, ಎಲೆಕ್ಷನ್ಗೋಸ್ಕರ ಅದಕ್ಕೋಸ್ಕರ ಮಾಡೋದಾದರೆ ನಮ್ಗೆ ರಸ್ತೆನೇ ಬೇಡ ದಯವಿಟ್ಟು. ಇದುವರೆಗೂ ಏನಿದ್ವು ಅದರಲ್ಲೇ ಬೇಕಾದ್ರೆ ಅನ್ಸರ್ಸ್ಕೊಂಡು ಹೋಗ್ತೀವಿ, ಯಾವಾಗ ಚೆನ್ನಾಗಿ ಮಾಡ್ತಾರೋ ಅವಾಗಲೇ ಮಾಡಲಿ ಅಂತ ನಮ್ಮ ಅಭಿಪ್ರಾಯ. ಎಸ್, ಇದು ಎಲೆಕ್ಷನ್ ಗಿಮಿಕ್ ಅನ್ನುವಂತಹ ಮಾತನ್ನು ಹೇಳಿರ್ತಕ್ಕಂಥದ್ದು ನಿಜಕ್ಕೂ ಎಲ್ಲೋ ಒಂದು ಕಡೆ ಎಲೆಕ್ಷನ್ ಚುನಾವಣೆ ಸಮೀಪಿಸ್ತಾ ಇದೆ ಅಂತ ಅಂದರೆ ಇಂತಹ ಕೆಲಸಗಳು, ಇಂತಹ ತುರ್ತು ಕಾಮಗಾರಿಗಳನ್ನು, ಕಳಪೆ ಕಾಮಗಾರಿಗಳನ್ನು ಮಾಡುವಂಥದ್ದು, ಜನರ ಕಣ್ಣೊರೆಸುವಂತಹ ನಾಟಕವನ್ನು ಆಡ್ತಕ್ಕಂಥದ್ದು ರಾಜಕಾರಣಿಗಳಿಗೆ ಅವು ಹೇಳ್ಕೊಡ್ಬೇಕಾಗಿರುವಂಥದ್ದು ಏನೂ ಇಲ್ಲ. ಇನ್ನು ಮತ್ತೊಂದು ಪ್ರಶ್ನೆ ಇದೆ, ನಾನು ಇಲ್ಲಿ ಇರ್ತಕ್ಕಂಥವ್ರನ್ನ ಕೇಳ್ತೀನಿ. ಪಾರ್ಕಿನ ಅಭಿವೃದ್ಧಿಗಳು ಆಗ್ತಾ ಇಲ್ಲ ವಿದ್ಯಾನಗರದಲ್ಲಿ. ಈಗ ಪ್ರಸ್ತುತ ತಾವು ನಾವೀಗ ಇರೋದು ಕೂಡ ಒಂದು ಪಾರ್ಕ್ ಮುಂದೆ ಇದ್ದೀವಿ, ಇದನ್ನು ಪಾರ್ಕ್ ಅಂತ ಕರೀತಾರ ಹೇಗೆ ಅಂತ? ಇಲ್ಲ ಸರ್, ಭಾಳ ಮಾಡ್ತೀವಿ ಅಂತಿದ್ದಾರೆ, ಅದಿನ್ನೂ ಏನೂ ಆಗ್ತಾ ಇಲ್ಲ. ಟೂಡಾದಿಂದ ಆಗಬೇಕು, ಕಾಂಪೌಂಡ್ ಎಲ್ಲ ಹಾಳಾಗಿದೆ ಅಂತ. ಆದರೆ ಎಲ್ಲ ಏರಿಯಾದಲ್ಲೂ ಚೆನ್ನಾಗಿದೆ, ಇರೋದೇ ಸೆಂಟ್ರ್ ಇದು, ವಿದ್ಯಾನಗರಕ್ಕೆ ಸೆಂಟ್ರು. ಆದರೂ ನಾವು 30 ವರ್ಷದಿಂದ ಇದ್ದೀವಿ, ಇದೇ ಥರನೇ ಇದೆ. ಮಾಡಬೇಕು ಸರ್ ದಯವಿಟ್ಟು. ಮತ್ತು ಈ ರೋಡು ಸ್ವಲ್ಪ ಅಗಲ ಕಡಿಮೆ ಇದೆ, ಇದು ಫುಲ್ಲು ಟಾರ್ ಹಾಕಿ ಮಾಡಿದ್ರೆ ಮೇನ್ ರೋಡು ಓಡಾಡೋರ್ಗೂ ಅನುಕೂಲ ಆಗುತ್ತೆ ಸರ್. ಇದು ಮಾತ್ರ ದಯವಿಟ್ಟು ನೀವು ಎಲ್ಲರೂ ಇದೊಂದು ಸ್ವಲ್ಪ ಅಗಲ ಮಾಡೋಕ್ಕೆ ಕೇಳಿ ರೋಡು. ಯಾಕೆಂದರೆ ಅವ್ರು ಏನು ಹೇಳಿದ್ರು, ಇಲ್ಲ ನಾವು ಇಷ್ಟೇ ಮಾಡೋದು ಹಳೆಯದು ಎಷ್ಟಿದೆಯೋ ನಾವು ಅಷ್ಟೇ ಟಾರ್ ಹಾಕೋದು ಅಂತಾರೆ. ದಯವಿಟ್ಟು ಇದು ಸ್ವಲ್ಪ ಮೇನ್ ರೋಡು ಫುಲ್ಲು ಎಷ್ಟಿದೆ ಗೌರ್ಮೆಂಟ್ ಜಾಗ ಫುಲ್ಲು ಟಾರ್ ಹಾಕೋಕ್ಕೆ ದಯವಿಟ್ಟು ಅದೊಂದು ಎಲ್ಲರೂ ಸಹಕರಿಸಿ ಮಾಡಿಸ್ಕೊಡ್ಬೇಕಾಗಿ ನನ್ನ ಕಳಕಳಗಳಾಗಿ ವಿನಂತಿ. ಒಂದು
ಒಂದೇ ನಿಮಿಷ. ಈ ಪಾರ್ಕಲ್ಲಿ ಏನಾಗಿದೆ ಅಂದರೆ ಈಗ ಎಲೆಕ್ಟ್ರಿಕಲ್ ವೈರು ಇದು ಟ್ರಾನ್ಸ್ಫಾರ್ಮರ್ ಹೈ ಟೆನ್ಷನ್ ವೈರು ಇದು ಎಲ್ಲ ಬಂದಿರೋದ್ರಿಂದ ಈಗ ಸ್ಕೂಲ್ ಹತ್ರ ಇರೋದ್ರಿಂದ ಮಕ್ಕಳು ಎಲ್ಲ ಇಲ್ಲೇ ಆಟ ಆಡ್ತಾರೆ. ಬಾಲ್ ಬಿದ್ದರೂ ಅದರೊಳಗೆ ಹೋಗ್ತಾರೆ. ನಾವು ಯಾವಾಗಲೂ ಕಾಯ್ಕೊಂಡು ಇರೋಕ್ಕಾಗೋದಿಲ್ಲ ಮಕ್ಕಳನ್ನ. ಅವರು ಯಾವಾಗಲೂ ಅದರೊಳಗಡೆ ಹೋಗೋದ್ರಿಂದ ಯಾವಾಗ ಏನಾಗುತ್ತೆ ಹೇಳೋಕ್ಕಾಗಲ್ಲ. ತಿಂಗಳಲ್ಲಿ 3-4 ಸರಿ ಇದು ಟ್ರಾನ್ಸ್ಫಾರ್ಮರು ಒಡೆದೋಗುತ್ತೆ, ಅದು ಸ್ಪಾರ್ಕ್ ಬರುತ್ತೆ, ಬೆಂಕಿ ಹತ್ಕೊಳ್ಳುತ್ತೆ. ಅದನ್ನು ಎಷ್ಟೋ ಸಾರಿ ಇಂಜಿನಿಯರ್ಗೂ ಕೂಡ ನಾನು ಫೋನ್ ಮಾಡಿ ಖುದ್ದಾಗಿ ಹೇಳಿದ್ದೀನಿ, ಸರ್ ಇಲ್ಲಿ ಮಕ್ಕಳು ಮರಿ ಆಟಾಡ್ತಾರೆ, ಇದು ತುಂಬ ಡೇಂಜರು, ದಯವಿಟ್ಟು ಇದನ್ನು ಸ್ಥಳಾಂತರ ಮಾಡಿಕೊಡಿ, ನಮಗೆ ಈ ಪಾರ್ಕಲ್ಲಿ ಮಕ್ಕಳೆಲ್ಲ ಆಟ ಆಡ್ತಾರೆ, ನಮ್ಗೆ ಅದಕ್ಕೊಂದು ಅನುಕೂಲ ಮಾಡಿಕೊಡಿ ಅಂತ ಹೇಳಿದ್ವಿ. ಹಿರಿಯ ನಾಗರಿಕರ ವೇದಿಕೆಯಿಂದ ಇದು ವಾಟರ್ ಪ್ಯೂರಿಫೈ ಮಾಡಿದ್ದಾರೆ, ಎಷ್ಟೊಂದು ಜನ ನೀರು ಹಿಡಿಯೋಕ್ಕೆ ಬರ್ತಾರೆ, ತುಂಬ ತೊಂದರೆ ಆಗ್ತಾಯಿದೆ ಸರ್. ಈ ಪಾರ್ಕ್ ಅಭಿವೃದ್ಧಿ ಆಗ್ದಲ್ಲ ನಿನ್ನೆ ಈಗ ಇದನ್ನು ಸ್ಥಳಾಂತರ ಮಾಡಿಕೊಟ್ರೆ ನಾವು ಏನು ಬೇಕೋ ನಾವು ಅಭಿವೃದ್ಧಿ ಮಾಡ್ಕೊಳ್ತೀವಿ ಸರ್. ಇದಕ್ಕೊಂದು ಗ್ರಂಥಾಲಯ ಮಾಡಬೇಕು ಅಂತಿದೆ, ಯೋಗಾಸನದ್ದು ಒಂದು ಇದನ್ನು ಮಾಡಬೇಕು ಅಂತಿದೆ, ಕಟ್ಟಡ ಮಾಡಬೇಕು ಅಂತಿದೆ, ಏನಾದರೂ ಮಾಡ್ತಾರೆ. ದಯವಿಟ್ಟು ನಿಮ್ಮ ಮುಖಾಂತರನಾದ್ರೂ ಅವ್ರು ಎಚ್ಚೆತ್ಕೊಂಡು ಈ ದಯವಿಟ್ಟು ಸ್ಥಳಾಂತರ ಮಾಡಿಕೊಡ್ಬೇಕು ಅಂತ ನಾನು ಕಳಕಳೆಯ ಮನವಿ ಮಾಡ್ಕೊಳ್ತೀನಿ. ಯಾಕೆಂದರೆ ಹೈ ಟೆನ್ಷನ್ ವೈರ್ ಹೋಗಿದೆ, ಮಕ್ಕಳು ಮರಿ ಏನು ವೈರ್ ಮುಟ್ಟಿದ್ ನೋಡಿ ನೀವೇ ಅಲ್ಲಿ ಎಷ್ಟು ಥರ ವೈರ್ಗಳು ಬಂದಿದೆ ಅಂತ ಹೇಳಿಬಿಟ್ಟು ಅದನ್ನು ಯಾವ ರೀತಿಯಲ್ಲೂ ಇದನ್ನು ನೆಗ್ಲೆಕ್ಟೇ ಮಾಡೋಕ್ಕಾಗೋದಿಲ್ಲ. ಇದನ್ನು ದಯವಿಟ್ಟು ನಿಮ್ಮ ಮುಖಾಂತರನಾದ್ರೂ ಇದಕ್ಕೇನಾದರೂ ಒಂದು ವ್ಯವಸ್ಥೆ ಮಾಡಿಕೊಡ್ಲಿ ಅಂತ ನಾನು ಪ್ರಗತಿ ಪರವಾಗಿ ನಾನು ಹಿರಿಯ ನಾಗರಿಕರ ಪರವಾಗಿ ವಿದ್ಯಾನಗರ ಬಡಾವಣೆಯ ಪರವಾಗಿ ನಾನು ಕಳಕಳಿಯ ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ಎಸ್ ವೀಕ್ಷಕರ ಕೇಳಿಸ್ಕೊಂಡ್ರಲ್ಲ, ಇದು ವಿದ್ಯಾನಗರದ ಸಾರ್ವಜನಿಕರ ಆಕ್ರೋಶದ ನುಡಿಗಳು. ಕೇವಲ ಇಲ್ಲಿ ನೀವಿಲ್ಲಿ ನೋಡ್ತಾ ಇರ್ಬೋದು, ಏನು ಪಾರ್ಕ್ ಹೇಳಿದ್ರು, ಆ ಪಾರ್ಕ್ ಅನ್ನುವಂಥದ್ದು ಇದು ಎಲ್ಲಿ ಕಾಣ್ತಾ ಇದೆ ನಿಮಗೆ ಪಾರ್ಕ್ ಅನ್ನುವಂಥದ್ದನ್ನ ತೋರಿಸ್ತಾ ಹೋಗ್ತೀನಿ. ನೀವಿಲ್ಲಿ ನೋಡ್ತಾ ಇರ್ಬೋದು ಎಲ್ಲ ಹೈ ಟೆನ್ಷನ್ ಲೈನ್ಸು ಏನಿದ್ದಾವೆ, ಎಲ್ಲವೂ ಕೂಡ ಇಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ಓಡಾಡ್ತಾ ಇರ್ತಾರೆ. ಈಗ ಈ ಹಿನ್ನೆಲೆಯಲ್ಲಿ ನೀವಿಲ್ಲಿ ನೋಡ್ಬೋದು ಎಲ್ಲ ಲೈನ್ಗಳು ಕೂಡ ಅಲ್ಲೇ ಹೋಗಿದ್ದಾವೆ. ಹೀಗಾಗಿ ಇದು ಪಾರ್ಕು ಕೂಡ ಅಭಿವೃದ್ಧಿ ಆಗ್ತಾ ಇಲ್ಲ. ಈ ಹೈ ಟೆನ್ಷನ್ ಲೈನ್ಗಳು ಏನಿದೆ, ಈ ಟ್ರಾನ್ಸ್ಫಾರ್ಮರ್ ಏನಿದೆ, ಇದನ್ನು ಆದಷ್ಟು ಬೇಗ ಒಂದು ಬದಲಾಯಿಸಿಕೊಡಬೇಕು ಮತ್ತು ಸ್ಥಳಾಂತರ ಮಾಡಬೇಕು. ಒಂದು ವೇಳೆ ಸ್ಥಳಾಂತರ ಮಾಡಿದ್ರೆ ಈ ಪಾರ್ಕನ್ನು ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯ ಇಲ್ಲದೆ ಹೋದರೆ ಇಲ್ಲಿ ಸಾಕಷ್ಟು ಅಪಾಯಗಳು ಕಟ್ಟಿಟ್ಟ ಬುತ್ತಿ ಎನ್ನುವಂತಹ ಮಾತನ್ನು ಹೇಳಿದರೆ ನಿಜಕ್ಕೂ ಈ ಪರಿಸ್ಥಿತಿಯನ್ನು ನೋಡ್ತಾ ಇದ್ದರೆ ಯಾವಾಗ ಈ ಕಾಮಗಾರಿಗಳಿಗೆ ಚಾಲನೆಯನ್ನು ಕೊಡ್ತಾರೆ ಅನ್ನುವಂಥದ್ದನ್ನು ನಿಜಕ್ಕೂ ಕಾದು ನೋಡಬೇಕಿದೆ. ಏನು ವಿದ್ಯಾನಗರ ಬಡಾವಣೆಯ ಜನರ ಕನಸು ಈಡೇರುತ್ತಾ ಅನ್ನುವಂಥದ್ದನ್ನು ಕಾದು ನೋಡಬೇಕಿದೆ. ಕ್ಯಾಮ್ರಾ ಪರ್ಸನ್ ನಾಗರಾಜು ಜೊತೆ ವಾರದಿಂದ ನಿಂತಲ್ಲೇ ನಿಂತ ಕ್ಯಾಂಟರ್ ವಾಹನ, ವಾಹನದ ಒಳಗೆ ಲಕ್ಷಾಂತರ ರೂಪಾಯಿ ಮೌಲ್ಯದ ಅಡಿಕೆ ಬೆಳೆ ಕೂಡ ಗುಣಮಟ್ಟ ಕುಸಿಯುವ ಆತಂಕ. ಇಷ್ಟೆಲ್ಲ ಆತಂಕಕ್ಕೆ ಕಾರಣ ಕಾನೂನು ಹೆಸರಿನಲ್ಲಿ ರೈತರಿಗೆ ಕಮರ್ಷಿಯಲ್ ಟ್ಯಾಕ್ಸ್ ಅನ್ನೋ ಅಧಿಕಾರಿಗಳು ಕೊಟ್ಟ ಕಿರುಕುಳದ ಆರೋಪ. ದೊಡ್ಡಬಳ್ಳಾಪುರ ತಾಲೂಕಿನ ರೈತ ರವಿಕುಮಾರ್ ಗೌಡ ಹಾಗೂ ಪ್ರತಾಪ್ ಚಿಕ್ಕಬೆಳವಂಗಲ ಗ್ರಾಮದಿಂದ ಚಿತ್ರದುರ್ಗದ ಭೀಮಸಂದ್ರ ಮಾರುಕಟ್ಟೆಗೆ ಅಡಿಕೆ ಮಾರಾಟಕ್ಕೆ ಕ್ಯಾಂಟರ್ನಲ್ಲಿ ತೆರಳುತ್ತಿದ್ದರು. ಕಳೆದ ಶನಿವಾರ ತುಮಕೂರಿನ ಶಿರಾ ಬಳಿ ಅಡಿಕೆ ಸಾಗಿಸುತ್ತಿದ್ದ ವಾಹನ ಜಪ್ತಿ ಮಾಡಲಾಗಿತ್ತು. 33 ಲಕ್ಷ ರೂಪಾಯಿ ಬೆಲೆ ಬಾಳುವ ಅಡಿಕೆಗೆ 45 ಲಕ್ಷ ರೂಪಾಯಿ ಟ್ಯಾಕ್ಸ್ ಕಟ್ಟುವಂತೆ ವಾಣಿಜ್ಯ ತೆರಿಗೆ ಅಧಿಕಾರಿಗಳು ರೈತರಿಗೆ ಕಿರುಕುಳ ಕೊಡ್ತಿದ್ದಾರಂತೆ. ರೈತರು ಪ್ರೂಫ್ ಅದೇ ಪ್ರೂಫ್ ಹಾಕಿಲ್ಲ ಸರ್, ಪಾಣಿ ಕೊಟ್ಟಿದ್ದೀವಿ, ಎಲ್ಲ ಕೊಟ್ಟಿದ್ದೀವಿ, ಯಾಕೆ ಸರ್ ಬಿಡ್ತಾ ಇಲ್ಲ ಗಾಡಿ ಇವರು, ಯಾಕೆ ಬಿಡ್ತಾ ಇಲ್ಲ ಗಾಡಿ ಅಂತ. ಇಲ್ಲ ಕಮಿಷನ್ ಅನ್ನ ಕೊಡ್ಬೇಕು ಸರ್, ಯಾಕೆ ಸರ್ ಕೊಡ್ಬೇಕು ಕಮಿಷನ್ ನಾವು, ಯಾಕೆ ಸರ್ ಕೊಡ್ಬೇಕು ಕಮಿಷನ್ನು ರೈತರಿಂದಲೇ, ಯಾಕೆ ಕೊಡ್ಬೇಕು ನಾವು ಕಮಿಷನ್ ಇವ್ರಿಗೆ, ಯಾಕೆ ಕೊಡ್ಬೇಕಾಗಿದೆ. ಈಗ ಅದ್ರ ಎಷ್ಟು ತೂಕ ಕಮ್ಮಿ ಬತ್ತ ಕೊಡ್ತಾ ಈಗ ಅದು 82-82 ಕೆಜಿ ಹಾಕಿದ್ದೀವಿ ರೀ, ಬರೋದು 80 ಕೆಜಿ ಬತ್ತ ಚೀಲಗಾವು. ಏನು ಸರ್ ಮಾಡ್ಬೇಕು ರೈತರು, ನಾವು ಏನಾದ್ರು ವಿಷ ಕುಡಿಬೇಕು ಅಷ್ಟೇ ಇವರಿಂದ ನಾವು 8 ದಿನದ ಇಟ್ಕ ಇಲ್ಲ ಏನಾರ ಇದ್ರೆ ಹಾಕ್ಲಿ ಗೋಡಂಗೆ ಹಾಕ್ಬಿಡ್ಬೇಕಾರೆ ಏನಾರ ಇವ್ರದ್ದು ರೈತ ಅಲ್ಲ ಅಂದಮೇಲೆ ಇದು ಮಾಡಿ ಸೀಸ್ ಮಾಡಲಿ, ಗಾಳಿ ಸೀಸ್ ಮಾಡಿ ಬಿಸಾಕ್ಲಿ ಬೇಡ ಅಂದ್ರೆ ನಾವು ರೈತರು ಅಂತ ಹೇಳಿದ್ರು ಕೊಡಿ ಪಾಣಿ. ಕ್ಯಾಂಟರ್ನಲ್ಲಿ 105 ಚೀಲ ಅಡಿಕೆ ಸಾಗಿಸಲಾಗ್ತಿತ್ತು. ರೈತ ರವಿಕುಮಾರ್ಗೆ ಸೇರಿದ 60 ಅಡಿಕೆ ಚೀಲ, ಪ್ರತಾಪ್ಗೆ ಸೇರಿದ 45 ಅಡಿಕೆ ಚೀಲಗಳು ವಾಹನದಲ್ಲಿತ್ತು. ಈ ವೇಳೆ ಕ್ಯಾಂಟರ್ ತಡೆದು ತಪಾಸಣೆ ನಡೆಸಿದ ವಾಣಿಜ್ಯ ತೆರಿಗೆ ಅಧಿಕಾರಿಗಳು ರೈತನಿಗೆ ಪಹಣಿ ತಂದು ತೋರಿಸುವಂತೆ ಕೇಳಿದ್ದರು. ಇಷ್ಟು ಸಾಲದ್ದು ಅನ್ನುವಂತೆ ಕಳೆದ ಸೋಮವಾರ ಚಿಕ್ಕಬೆಳವಂಗಲ ಗ್ರಾಮಕ್ಕೆ ಭೇಟಿ ನೀಡಿದ ಅಧಿಕಾರಿಗಳು ಇಬ್ಬರ ಮನೆ ಹಾಗೂ ತೋಟದಲ್ಲಿ ಪರಿಶೀಲನೆ ನಡೆಸಿದರು. ಪರಿಶೀಲನೆ ಬಳಿಕವೂ 3 ಬಾರಿ ಪಹಣಿ ನೀಡಿದ್ರು. ಅಡಿಕೆ ತುಂಬಿದ ಕ್ಯಾಂಟರ್ ಬಿಡಲು ಅಧಿಕಾರಿಗಳು ಮನಸ್ಸು ಮಾಡಿಲ್ಲ. ತುಮಕೂರಿನ ವಾಣಿಜ್ಯ ತೆರಿಗೆ ಇಲಾಖೆ ಕಚೇರಿ ಬಳಿ ಇರುವ ಕ್ಯಾಂಟರ್ ವಾಹನ ಬಿಡಲು 10 ಲಕ್ಷ ರೂಪಾಯಿ ಲಂಚದ ಬೇಡಿಕೆ ಇಟ್ಟಿರುವ ಆರೋಪ ನೊಂದ ರೈತರಿಂದ ಕೇಳಿಬಂದಿದೆ. ಸರ್ ನಾವು ರೈತರು ಅಂತಂದಿದ್ಕೆ ನೀನ್ ರೈತ ನೀನ್ ಅಡಿಕೆ ಬೆಳೆದಿದ್ಯಾ ಮತ್ತೆ ಅಂತಂದ್ರೆ, ಯಾಕೆ ಸರ್ ನಾವು ರೈತರು ಅಡಿಕೆ ಬೆಳಿಬಾರ್ದು, ಅಡಿಕೆ ಬೆಳೆ ಗುಡ್ಕತ್ತೀನಿ ಜನ ಸಾಯ್ತಾರ ಅಡಿಕೆ ಯಾಕೆ ಬೆಳಿತೀಯಾ, ಭತ್ತ ರಾಗಿ ಬೆಳಿ ಅಂತಾರೆ ಸರ್, 30-40 ವರ್ಷ ನಮ್ಮ ತಾತ ದೀರ ಅಬ್ದೀರ್ ಮಾಡಿರೋ ಮರಗಳನ್ನ ಕುಯ್ದಾಕನಾ,
ಹೇಳ್ರಿ ಕುಯ್ದು ಹಾಕ್ಬಿಡ್ತೀವಿ ತಗೊಂಬಂದು ಇವ್ರ ಬಾಕ್ಲಿಗೆ ಹಾಕ್ಬಿಡ್ತೀವಿ ಸರ್ ನಾವು. ಕುಲ್ಕರ್ಣಿ ಸಾಹೇಬ್ರು ಎ ಸಿ ರೂಮಲ್ಲಿ ಚೇರ್ ಮೇಲೆ ಕುಂತ್ಕೊಂಡು ಈ ಮಾತು ಮಾತಾಡೋರೆ ಅವತ್ತು ನಮ್ಮ ಮೊಟ್ಟೆ ಎಷ್ಟು ಸರ್ ಉದಿರ್ಬೇಕು ಅದಕ್ಕೆ ಆಯ್ದು ಕುಯ್ದು ಹಾಕ್ಬಿಡ್ತೀವಿ ಸರ್, ಕುಯ್ದು ಬಿಟ್ಟು ತಗೊಂಬಂದು ಇವ್ರು ಎದೆ ಮೇಲೆ ಇಲ್ಲಿ ಹಾಕ್ಬಿಡ್ತೀವಿ ನಾವು ಚೆನ್ನಾಗಿರಲಿ ಸರ್ ಅವರು. ಏನು ಮಾಡ್ಬೇಕು ಸರ್ ನಾವು ಸರ್? ಅದೇ ಇವಾಗ ನಮ್ಮ ಹತ್ರ ಡೈರೆಕ್ಟಾಗಿ ಏನು ಕೇಳ್ತಾ ಇಲ್ಲ, ಇವ್ರನ್ನ ಮಂಡಿಯವ್ರನ್ನ ಕರ್ಕೊಂಬ, ಅವ್ರು ಮಂಡಿಯವ್ರು ಹೋಯ್ತಾರ ಒಳಗೆ ಬರ್ತಾರೆ ಅಪ್ಪ 10 ಲಕ್ಷ ಅಂತೆ ಹೇಳ್ತಾರಣ್ಣ ಸ್ವಾಮಿ. 10 ಲಕ್ಷ ಏನಕ್ಕೆ ಕೊಡೋಣ ನಾವು? 10,000 ರೂಪಾಯಿ ಉಳ್ಸೋಕ್ಕೆ ಬೆಳಗ್ಗೆ ಸಾಯಂಕಾಲ ತಕ ನೋಡಿ ಸರ್, ಮೈ ಕೈ ಕಿತ್ತಾಕೊಂಡು ನಾವು ಸಾಯೋದು ನೋಡಿ ಸರ್ ನಮ್ಮ ಅವತಾರಗಳನ್ನ. 10 ಲಕ್ಷ ಅಂದ್ರೆ ಏನು ತಮಾಷೆ ಮಾತಾ ಸರ್ ನಮಗೆ? 2 ವರ್ಷ ಬೇಕು ನಾವು ಏನಾನ ಒಂದು 10 ಲಕ್ಷ ಉಳ್ಸೋಕ್ಕೆ. 2 ವರ್ಷ ಬೇಕು ಸರ್ ನಾವು 10 ಲಕ್ಷ ಉಳ್ಸೋಕ್ಕೆ, ಏನು ಸಂಪಾದನೆ ಮಾಡೋಕ್ಕಲ್ಲ ಉಳ್ಸೋಕ್ಕೆ. ವಾಣಿಜ್ಯ ತೆರಿಗೆ ಇಲಾಖೆ ಅಧಿಕಾರಿ ಮುಕುಂದ್ ಕುಲಕರ್ಣಿ ನೇತೃತ್ವದ ತಂಡ ಕ್ಯಾಂಟರ್ ವಾಹನವನ್ನ ಜಪ್ತಿ ಮಾಡಿತ್ತು. ಬಳಿಕ ವೇಬ್ರಿಡ್ಜ್ನಲ್ಲಿ ತೂಕ ಹಾಕಿಸಲಾಗಿತ್ತು. ನಿನ್ನದೇ ಅಡಿಕೆ ಅನ್ನೋದಕ್ಕೆ ಏನ್ ಪ್ರೂಫ್ ಅಂತ ಅವಾಜ್ ಬಿಟ್ಟಿದ್ದಾರೆ. ಕ್ಯಾಂಟರ್ನಲ್ಲಿದ್ದ 33 ಲಕ್ಷ ರೂಪಾಯಿ ಬೆಲೆ ಬಾಳುವ 80 ಕ್ವಿಂಟಲ್ ಅಡಿಕೆಗೆ 45 ಲಕ್ಷ ರೂಪಾಯಿ ಟ್ಯಾಕ್ಸ್ ಕಟ್ಟುವಂತೆ ಧಮಕಿ ಹಾಕಿದ್ದಾರೆ. ನಿಂತಲ್ಲೇ ನಿಂತ ಕ್ಯಾಂಟರ್ನಿಂದ ಅಡಿಕೆ ತೂಕ ಕಳೆದುಕೊಳ್ಳುವ ಭೀತಿ ಎದುರಾಗಿದೆ. ಕ್ವಿಂಟಲ್ಗೆ 45,000 ರೂಪಾಯಿ ಇದ್ದ ರೇಟ್ ಈ ವಾರ 42,000ಕ್ಕೆ ಇಳಿಕೆಯಾಗಿದೆ. ಪರಿಣಾಮ 4-5 ಲಕ್ಷ ರೂಪಾಯಿ ನಷ್ಟವಾಗಿದೆ. ನಷ್ಟದ ಆ ಹಣವನ್ನ ನಮಗೆ ಯಾರು ಕೊಡ್ತಾರೆ? ನಮ್ಮ ಅಡಿಕೆ ಕೊಟ್ಟಿಲ್ಲ ಅಂದ್ರೆ ಆತ್ಮಹತ್ಯೆಯ ದಾರಿ ಎಂದು ಕಣ್ಣೀರಿಡುತ್ತಿರುವ ರೈತರಿಗೆ ವಾಣಿಜ್ಯ ಇಲಾಖೆ ಕಚೇರಿ ಅಲೆದಾಟವು ತಪ್ಪುತ್ತಿಲ್ಲ. ಟಿ ಯೋಗೇಶ್, ಪ್ರಗತಿ ಟಿವಿ. ಉಪ್ಪಾರಳ್ಳಿ ಆಟೋ ಸ್ಟ್ಯಾಂಡ್ ಸರ್ಕಲ್ನಲ್ಲಿ ಇಂದು ಅದ್ದೂರಿ ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡಲಾಯಿತು. ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಉಪ್ಪಾರಳ್ಳಿ ನಾಗರಿಕ ಹಿತರಕ್ಷಣಾ ಸಮಿತಿ, ಕಟ್ಟಡ ಕಾರ್ಮಿಕರ ಸಂಘ ಹಾಗೂ ಆಟೋ ಚಾಲಕರ ಸಂಘದ ಸಂಯುಕ್ತಾಶ್ರಯದಲ್ಲಿ ಅರ್ಥಪೂರ್ಣವಾದ ರಾಜ್ಯೋತ್ಸವ ಆಚರಣೆ ಮಾಡಲಾಯಿತು. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಹಿರೇಮಠದ ಶಿವಾನಂದ ಶಿವಾಚಾರ್ಯ ಸ್ವಾಮೀಜಿ, ಉಪಮೇಯರ್ ನರಸಿಂಹಮೂರ್ತಿ ಆಗಮಿಸಿದ್ರು. ಧ್ವಜಾರೋಹಣ ನೆರವೇರಿಸಿದ ಶಿವಾನಂದ ಶಿವಾಚಾರ್ಯ ಶ್ರೀಗಳು ಕನ್ನಡ ರಾಜ್ಯೋತ್ಸವ ಸೇರಿದಂತೆ ಹಲವು ಕಾರ್ಯಕ್ರಮಗಳನ್ನು ಈ ಭಾಗದ ಯುವಕರು ಅರ್ಥಪೂರ್ಣವಾಗಿ ಆಚರಿಸೋದ್ರಿಂದ ಕಾರ್ಯಕ್ರಮಕ್ಕೆ ಬರಲು ಖುಷಿಯಾಗುತ್ತೆ ಎಂದರು. ಎಲ್ಲ ಹಿರಿಯರು ಸೇರಿಬಿಟ್ಟು 67ನೇ ಕನ್ನಡ ರಾಜ್ಯೋತ್ಸವವನ್ನ ಇವತ್ತು ತುಂಬ ಸಂಭ್ರಮದಿಂದ ಸಡಗರದಿಂದ ಆಚರಿಸ್ತಾ ಇದ್ದಾರೆ. ಈ ನವೆಂಬರ್ ಮಾಸ ತುಂಬಾ ಕನ್ನಡದ ಜಾತ್ರೆ, ರಾಜ್ಯೋತ್ಸವ ಅಂತಂದರೆ ನಮ್ಮ ದೃಷ್ಟಿಯಲ್ಲಿ ಕನ್ನಡದ ಜಾತ್ರೆ, ಆ ದೇವರ ಜಾತ್ರೆ ಈ ದೇವರ ಜಾತ್ರೆ ಅಂತ ನಾವು ಕೇಳ್ತಾ ಇರ್ತೀವಿ. ಇದು ನಾಡು ಜಾತ್ರೆ, ಇದು ನುಡಿ ಜಾತ್ರೆ, ಕನ್ನಡ ರಾಜ್ಯದ ಜಾತ್ರೆ, ಕನ್ನಡಿಗರ ಜಾತ್ರೆ, ಕನ್ನಡ ಮನಸ್ಸುಗಳ ಜಾತ್ರೆ, ಕರ್ನಾಟಕದ ಜಾತ್ರೆ. ನಮ್ಮ ಮಕ್ಕಳಲ್ಲಿ ನಮ್ಮ ಯುವಕರಲ್ಲಿ ಕನ್ನಡ ತಾಯಿಯ ಬಗ್ಗೆ ಪ್ರೀತಿ ಅಭಿಮಾನ ಹೆಮ್ಮೆಯನ್ನು ತುಂಬುವಂಥ ಒಂದು ಪರ್ವ ಕಾಲ ಇದು. ಈ ಒಂದು ಮಾಸ ಪರ್ಯಂತರ ಈ ಒಂದು ಹಬ್ಬ ನಡೆದುಕೊಂಡು ಬರ್ತಾ ಇದೆ. ನಮ್ಮೆಲ್ಲರ ಹೃದಯದಲ್ಲಿ ಕನ್ನಡ ರಾಜರಾಜೇಶ್ವರಿ ಆ ತಾಯಿ ರಾರಾಜಿಸ್ತಾ ಇದ್ದಾಳೆ. ಕನ್ನಡಿಗರಿಗೆ ಒಂದು ಉತ್ತಮವಾದ ಸಂಸ್ಕೃತಿ ಇದೆ. ನಾವೆಲ್ಲ ಕನ್ನಡಿಗರು ಪುಣ್ಯಕೋಟಿ ಮನಸ್ಥಿತಿ ಉಳ್ಳವರು. ಇನ್ನು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಧ್ವಜಾರೋಹಣ ನೆರವೇರಿಸಿ ಮಾತನಾಡಿದ ಉಪಮೇಯರ್ ನರಸಿಂಹಮೂರ್ತಿ, ಪ್ರತಿಯೊಬ್ಬರ ಎದೆಯಲ್ಲೂ ಕನ್ನಡದ ಕಿಚ್ಚು ಇರಬೇಕು, ಅಂತಹ ಕನ್ನಡ ಪ್ರೇಮವಿದ್ದಾಗ ಮಾತ್ರ ಕನ್ನಡದ ಅಭಿವೃದ್ಧಿ ಸಾಧ್ಯ ಎಂದು ತಿಳಿಸಿದರು. ಇದೇ ವೇಳೆ ಬಡ ವಿದ್ಯಾರ್ಥಿಗಳಿಗೆ ಪುಸ್ತಕ ಮತ್ತು ಸಿಹಿ ಹಂಚಿ ಸಂಭ್ರಮಿಸಲಾಯಿತು. ಪೂಜ್ಯ ಶಿವಾನಂದ ಶಿವಾಚಾರ್ಯ ಪಾದರ ಕುಂದರಿಸ್ತಾ, ಏನಿವತ್ತು ಉಪ್ಪಾರಳ್ಳಿ ನಾಗರಿಕ ಬಂಧುಗಳು ಇವತ್ತು ಒಂದು ಅದ್ಧೂರಿಯಾಗಿ ಕನ್ನಡ ದಿವಸವನ್ನು ಆಚರಣೆ ಮಾಡ್ಕೊಂಡವ್ರೆ, ಆ ಆಚರಣೆಗೋಸ್ಕರ ನಾವು ಮತ್ತು ನಮ್ಮ ಬುಧಿಯರು ಧ್ವಜಾರೋಹಣ ಮಾಡಿದ್ದೀವಿ. ಇವತ್ತು ಏನು ಉಪ್ಪಾರಳ್ಳಿ ಭಾಗದಲ್ಲಿ ಕನ್ನಡ ಜಾತ್ರೆಯ ಥರ ಒಂದು ಹಮ್ಮಿಕೊಂಡವ್ರೆ, ಎಲ್ಲರಿಗೂ ನಾಗರಿಕರಿಗೂ ನಮ್ಮ ಶುಭಾಶಯ ಆಗಲಿ, ಒಳ್ಳೆಯದಾಗಲಿ, ಕನ್ನಡ ಅಳಿಸಿ ಬೆಳೆಸಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಮತ್ತು ಬುಧಿಯರನ್ನ ಮತ್ತು ಈ ವಾರ್ಡಿನ ಕಾರ್ಪೆಟ್ ಶಿವರಾಮಣ್ಣ ಎಲ್ಲರೂ ಕರೆದಿರ್ತಕ್ಕಂಥ ಈ ಭಾಗದ ನಾಗರಿಕರಿಗೆ ಎಲ್ಲರಿಗೂ ಶುಭಾಶಯ ಹೇಳ್ತಾ ಮತ್ತೊಮ್ಮೆ ಕನ್ನಡ ಶುಭಾಶಯಗಳು ಕೋರ್ತಾ ಎಲ್ರಿಗೂ ರಾಜಸ್ವ ಶುಭಾಶಯಗಳು.
ಒಟ್ಟಿನಲ್ಲಿ ಉಪ್ಪಾರಳ್ಳಿಯ ಯುವಕರು ಸಾರ್ವಜನಿಕರೊಂದಿಗೆ ಸೇರಿ ಅರ್ಥಪೂರ್ಣವಾದ ರಾಜ್ಯೋತ್ಸವವನ್ನು ಆಚರಿಸಲಾಯಿತು. ಬೆಳಗ್ಗೆ ಧ್ವಜಾರೋಹಣ ನಡೆದರೆ ಸಂಜೆ ರಸಮಂಜರಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಈ ವೇಳೆ ಲೋಕೇಶ್ ಸ್ವಾಮಿ, ಆಯುಬ್, ಮೋಹನ್ ಸೇರಿದಂತೆ ಹಲವರು ಭಾಗಿಯಾಗಿದ್ದರು. ನ್ಯೂಸ್ ಡೆಸ್ಕ್, ಪ್ರಗತಿ ಟಿವಿ, ತುಮಕೂರು. ನವೆಂಬರ್ ಬಂತೆಂದರೆ ಎಲ್ಲಿ ನೋಡಿದರೂ ಕೆಂಪು ಹಳದಿ ಬಾವುಟದ ಆರ್ಭಟ ಜೋರು. ಕನ್ನಡ ರಾಜ್ಯೋತ್ಸವ ಗಲ್ಲಿ ಗಲ್ಲಿಗಳಲ್ಲಿ ಯುವ ಕನ್ನಡ ಪಡೆ ಕಾರ್ಯಕ್ರಮ ಮಾಡುವುದರಲ್ಲಿ ನಿರತರಾಗಿರುತ್ತಾರೆ. ಅಂತೆಯೇ ಕರ್ನಾಟಕ ರಕ್ಷಣಾ ವೇದಿಕೆಯ ಶಿವರಾಮೇಗೌಡರ ಬಣದ ವಿಜಯಪುರ ನಗರ ಘಟಕದ ವತಿಯಿಂದ ಪಟ್ಟಣದ ಶಿವಗಣೇಶ ವೃತ್ತದಲ್ಲಿ ಕರ್ನಾಟಕ ರಾಜ್ಯೋತ್ಸವ ಕಾರ್ಯಕ್ರಮ ನಡೆಯಿತು. ಶ್ರೀ ಮಂದಮ್ಮ ಜ್ಯೋತಿಯವರ ಅಮೃತ ಹಸ್ತದಿಂದ ವೆಲ್ಫೇರ್ ಫೌಂಡೇಶನ್ ಸಂಸ್ಥಾಪಕ ಅಧ್ಯಕ್ಷ ಮಂಜುನಾಥ್ ಮಾತನಾಡಿ, ಕರ್ನಾಟಕದಲ್ಲಿ ಹುಟ್ಟಿದ ನಾವುಗಳು ಕನ್ನಡದಲ್ಲೇ ಮಾತನಾಡಿದರೆ ಸಾಕು, ಕನ್ನಡದಲ್ಲೇ ಮಾತನಾಡಿ ವ್ಯವಹರಿಸಬೇಕು, ಕನ್ನಡ ಮಾತನಾಡಲು ಬಂದರೂ ಅನ್ಯ ಭಾಷೆಯಲ್ಲಿ ಮಾತನಾಡುವುದು ತಪ್ಪಾಗುತ್ತದೆ ಎಂದು ಸಲಹೆ ನೀಡಿದರು. ತಮ್ಮೆಲ್ಲರಿಗೂ ಹೇಳೋದು ಒಂದೇ, ಕನ್ನಡ ಎಲ್ಲಿ ಹೋಗಲಿ ಕನ್ನಡನೇ ಮಾತಾಡಬೇಕು, ಕನ್ನಡನೇ ಬೆಳೆಸಬೇಕಂತ ಹೇಳ್ತಾ, ಕೆಲವೊಂದು ಕಡೆ ಹೋದಾಗ ಕನ್ನಡ ಬಗ್ಗೆ ಮಾತಾಡಿದ್ರೆ ಕೂಡ ಅವರು ಕನ್ನಡ ಬರೆದಂಗೆ ಇಂಗ್ಲೀಷಲ್ಲಿ ಮಾತಾಡ್ತಾರ, ಅದು ತುಂಬಾ ದೊಡ್ಡ ತಪ್ಪಂತ ಹೇಳ್ತಾ. ನಮ್ಗೆ ಏನೇ ಇರಲಿ, ನಮ್ಮ ಕನ್ನಡನ ಎಲ್ಲಿ ಹೋಗಲಿ, ಯಾವ ಸ್ಟೇಟ್ ಕನ್ನಡ ಹೋಗಲಿ, ನಮ್ಮ ಕನ್ನಡನೇ ಉಳಿಸಬೇಕು, ಕನ್ನಡನೇ ಬೆಳೆಸಬೇಕಂತ ಹೇಳಿ. ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರಾದ ಜೋಗತಿ ಮಂಜಮ್ಮ ಮಾತನಾಡಿ, ನಾವೆಲ್ಲ ಕನ್ನಡಿಗರು, ನವೆಂಬರ್ಗೆ ಸೀಮಿತವಾಗದೆ ನಂಬರ್ ಒನ್ ಕನ್ನಡಿಗರಾಗಬೇಕು. ಕನ್ನಡ ನಮ್ಮ ತಾಯಿಗೆ ಸಮಾನ, ತಾಯಿಗೆ ಗೌರವ ಕೊಡುವ ರೀತಿಯಲ್ಲಿ ಕನ್ನಡಕ್ಕೂ ಗೌರವ ನೀಡಬೇಕು. ನಮ್ಮ ಮಕ್ಕಳನ್ನು ಸರ್ಕಾರಿ ಕನ್ನಡ ಶಾಲೆಗೆ ದಾಖಲಾತಿ ಮಾಡಬೇಕು. ಸರ್ಕಾರಿ ಕೆಲಸ ಹೊಂದಿರುವ ಗಂಡ ಬೇಕು, ಹೆಂಡತಿ ಬೇಕು, ಆದರೆ ಮಕ್ಕಳನ್ನು ಮಾತ್ರ ಲಕ್ಷ ಲಕ್ಷ ಡೊನೇಷನ್ ಪೀಕುವ ಖಾಸಗಿ ಶಾಲೆಗಳಲ್ಲೇ ಸೇರಿಸ್ತಾರೆ. ಈ ತಾರತಮ್ಯ ಹೋಗಲಾಡಿಸಿ ಕನ್ನಡಕ್ಕೆ ಮೊದಲ ಪ್ರಾಶಸ್ತ್ಯ ನೀಡಬೇಕೆಂದು ತಿಳಿಸಿದರು. ತಾಯಿ ಇದ್ದಾಗೆ ನಮ್ಮ ತಾಯಿನ ನಾವೇ ಗೌರವ ಕೊಡಬೇಕು, ನಮ್ಮ ಹೆತ್ತ ತಾಯಿಗೆ ನಾವೇ ಗೌರವ ಕೊಡಬೇಕು. ನನ್ನ ಹೆತ್ತ ತಾಯಿಗೆ ನಾನು ಗೌರವ ಕೊಟ್ಟಿಲ್ಲ ಅಂದ್ರೆ ಪಕ್ಕದ ಮನೆಯವರು ಗೌರವನೇ ಕೊಡೋದಿಲ್ಲ, ಪಕ್ಕದ ಮನೆಯವರು ಗೌರವನೇ ಕೊಡೋದಿಲ್ಲ. ನನ್ನ ತಾಯಿಗೆ ನಾನು ಗೌರವ ಕೊಡಬೇಕು ಅನ್ನೋದು ನನ್ನ ಇಚ್ಛೆ. ಕನ್ನಡಿಗರಾಗಬೇಕಂದ್ರೆ ನಮ್ಮ ನಿಮ್ಮ ಎಲ್ಲ ಮಕ್ಕಳನ್ನು ಒಂದನೇ ತರಗತಿಯಿಂದ ಹತ್ತನೇ ತರಗತಿವರೆಗೆ ಸರ್ಕಾರಿಯ ಕನ್ನಡ ಶಾಲೆಯಲ್ಲಿ ಕಡ್ಡಾಯವಾಗಿ ಓದಿಸ್ಬೇಕು, ಸರ್ಕಾರಿ ಶಾಲೆಯಲ್ಲಿ ಕಡ್ಡಾಯವಾಗಿ ಶಾಲೆಗೆ ಓದಬೇಕು. ಯಾಕಂದ್ರೆ ಕನ್ನಡವನ್ನು ಕಲಿತವರು ಅವರು ಸಂಸ್ಕೃತರಾಗ್ತಾರೆ, ಸುಸಂಸ್ಕೃತರಾಗ್ತಾರೆ. ಬಾಂಧವ್ಯ ಗೊತ್ತಾಗುತ್ತೆ, ಸಂಬಂಧ ಗೊತ್ತಾಗುತ್ತೆ, ಹಬ್ಬ ಗೊತ್ತಾಗುತ್ತೆ, ಹರಿದಿನ ಗೊತ್ತಾಗುತ್ತೆ, ನಮ್ಮ ನಾಡಿನ ಸಂಸ್ಕೃತಿಯನ್ನ ತಿಳ್ಕೊಳ್ತಾರೆ. ಬರೀ ಆಂಗ್ಲ ಭಾಷೆ ಆಂಗ್ಲ ಭಾಷೆ ಆಂಗ್ಲ ಭಾಷೆ ಅಂತ ಹೋದ್ರೆ ಏನಿಲ್ಲ, ಬರೀ ಆಂಗ್ಲ ಭಾಷೆಯನ್ನ ಕಲ್ತಿರ್ತಾರೆ. ಸರ್ಕಾರಿ ನೌಕರಿ ಗಂಡ ಬೇಕು ಅಂತಾರೆ, ಸರ್ಕಾರಿ ನೌಕರಿ ಮಾಡ್ತಕ್ಕಂತ ಹೆಂಡತಿ ಬೇಕು ಅಂತಾರೆ, ಇದು ಯಾವ ನ್ಯಾಯ? ಓದೋದು ಆಂಗ್ಲ ಭಾಷೆ, ಕೇಳೋದು ಸರ್ಕಾರಿ ನೌಕರಿ ಇರ ಗಂಡ ಹೆಂಡತಿ ಬೇಕು ಅಂತ ಕೇಳ್ತಾರೆ, ಅದಾಗಬಾರದು. ಇನ್ನೊಂದು ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡರ ಬಣದ ಜಿಲ್ಲಾ ಪದಾಧಿಕಾರಿಗಳಾದ ಅಣ್ಣಮ್ಮ ಸುರೇಶ್, ಮಹೇಶ್, ಪುರಸಭಾ ಸದಸ್ಯರು, ಮುಖಂಡರು ಹಾಜರಿದ್ದರು. ವಿನಯ್ ಎಂ, ಪ್ರಗತಿ ಟಿವಿ, ದೇವನಹಳ್ಳಿ. ಅದ್ಭುತವಾದಂತಹ ಸಹಕಾರ ಕೊಟ್ಟಂತಹ ಮಂಜುನಾಥ್ ಅವರಿಗೆ ಮತ್ತೊಮ್ಮೆ ಮಂಜುನಾಥ್ ಅವರು ಸಂಸ್ಥಾಪಕರು. ಮಂಜುನಾಥ್
ನಕಲಿ ದಾಖಲೆ ಸೃಷ್ಟಿಸಿ ಸರ್ಕಾರಿ ಆಸ್ತಿ ಲಪಟಾಯಿಸಲು ಪ್ಲಾನ್ ಮಾಡಿದ ಆರೋಪದಡಿಯಲ್ಲಿ ಕೋಲಾರ ನಗರದ ಪ್ರತಿಷ್ಠಿತ ಮಹಿಳಾ ಸಮಾಜ ಸಂಸ್ಥೆಯ ಶಾಲೆಯ ಅಧ್ಯಕ್ಷೆ ನವೀನಾ ಸೇರಿದಂತೆ ಮೂವರ ವಿರುದ್ಧ ಪ್ರಕರಣ ದಾಖಲಾಗಿದೆ. ಜಿಲ್ಲೆಯ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯಾದ ಮಹಿಳಾ ಸಮಾಜ ಶಿಕ್ಷಣ ಸಂಸ್ಥೆ ಶಿಕ್ಷಣದ ಹೆಸರಲ್ಲಿ ಲೂಟಿ ಮಾಡಿ ಈಗ ನಗರದ ಹೃದಯ ಭಾಗದಲ್ಲಿರುವ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಸರ್ಕಾರದ ಆಸ್ತಿಯನ್ನು ಲಪಟಾಯಿಸಲು ಪ್ಲಾನ್ ಮಾಡಿದೆ ಎಂಬ ಆರೋಪವನ್ನು ಎದುರಿಸುತ್ತಿದ್ದಾರೆ. ನಕಲಿ ದಾಖಲೆಯ ಆರೋಪದಡಿಯಲ್ಲಿ ಸದ್ಯ ಮಹಿಳಾ ಸಮಾಜ ಸಂಸ್ಥೆಯ ಶಾಲೆಯ ಅಧ್ಯಕ್ಷೆ ನವೀನಾ ಹಾಗೂ ಕಾರ್ಯದರ್ಶಿ ನಂದನರೆಡ್ಡಿ ಮತ್ತು ಇವರಿಗೆ ಸಹಾಯ ಮಾಡಿದ ಕೋಲಾರದ ಸಬ್ ರಿಜಿಸ್ಟರ್ ಅಧಿಕಾರಿ ಪ್ರಸಾದ್ ಅವರ ಮೇಲೆ ಕೋಲಾರ ನಗರ ಪೊಲೀಸ್ ಠಾಣೆಯಲ್ಲಿ ವಂಚನೆ ಪ್ರಕರಣ ದಾಖಲು ಮಾಡಿದೆ. ಸದ್ಯ ಮೂವರ ಮೇಲೆ ಪ್ರಕರಣ ದಾಖಲಾಗಿದ್ದು ಎಲ್ಲರಿಗೂ ಬಂಧನದ ಭೀತಿ ಎದುರಾಗಿದೆ. ಕೋಲಾರ ನಗರದಲ್ಲಿ ಒಂದು ಪ್ರತಿಷ್ಠಿತವಾದ ಒಂದು ವಿದ್ಯಾಸಂಸ್ಥೆ ಇದೆ, ಅದು ಮಹಿಳಾ ಸಮಾಜ ಅಂತ. ಸುಮಾರು 50-60 ವರ್ಷಗಳಿಂದ ಅದು ನಡ್ಕೊಂಡು ಬರ್ತಾ ಇದೆ. ಅಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ. ಸೊ ಅಲ್ಲಿ ಕೆಲಸ ಈಗೇನು ಚುನಾವಣೆಯಲ್ಲಿ ಗೆದ್ದು ಅದರ ಅಧ್ಯಕ್ಷರು ಮತ್ತು ಸೆಕ್ರೆಟರಿ ಏನು ಚುನಾಯಿತರಾಗಿದ್ದಾರೆ ಅವರು ಒಂದು ಕಂಪ್ಲೇಂಟ್ ಕೊಡ್ತಾರೆ, ಇದರ ಪ್ರಾಪರ್ಟಿ ಬಗ್ಗೆ ಬೇರೆಯವರೆಲ್ಲ ಕಬಳಿಸೋದಕ್ಕೆ ನೋಡ್ತಾ ಇದ್ದಾರೆ ಅಂತ ಅದನ್ನು ವಿಚಾರಣೆ ಮಾಡ್ತಾ ಇರ್ತೀವಿ. ವಿಚಾರಣೆ ಮಾಡೋಂಥ ಸಂದರ್ಭದಲ್ಲಿ ಸೊ ಮತ್ತೆ ಇದರಲ್ಲಿ ಬೇರೆ ಏನೋ ಗೊಂದಲ ಇದೆ ಅಂತ ಎಲ್ಲ ತಿಳಿದು ಬರುತ್ತೆ. ಈ ಸಮಯದಲ್ಲಿ ಕೋಲಾರದ ನ್ಯಾಯಾಲಯ ಗಣತಂತ್ರದ ನ್ಯಾಯಾಲಯ ಒಂದು ನಮ್ಮ ಕೋಲಾರ ಪೊಲೀಸ್ನವ್ರಿಗೆ ಒಂದು ಡೈರೆಕ್ಷನ್ಸ್ ಕೊಡುತ್ತೆ. ಈ ಮಹಿಳಾ ಸಮಾಜಕ್ಕೆ ಸಂಬಂಧಪಟ್ಟಂಥ ಒಂದು ಸ್ವತ್ತಿಗೆಯ ಸ್ವತ್ತನ್ನು ದಾಖಲಾತಿಗಳನ್ನು ಸಬ್ರೇಷ್ ಆಫೀಸಲ್ಲಿ ತಿದ್ದಿದ್ದಾರೆ ಅಂತ. ಸೊ ಅದ್ರ ಸಂಬಂಧ ನಾವೊಂದು FIR ಮಾಡ್ಕೊಂಡಿದ್ದೀವಿ. ಇದರ ಸೆಕ್ರೆಟರಿ ಮತ್ತು ಅಧ್ಯಕ್ಷರು ಮತ್ತು ಸಬ್ರೇಷರು ಕೋಲಾರು ಮತ್ತು ಇತರ ಕೆಲವು ವ್ಯಕ್ತಿಗಳು ಖಾಸಗಿ ವ್ಯಕ್ತಿಗಳ ಸಂಬಂಧ ಅದನ್ನು ಪ್ರಾಥಮಿಕ ತನಿಖೆಯಲ್ಲಿ ಪತ್ತೆ ನಾವು ದಾಖಲಾತಿಗಳನ್ನೆಲ್ಲ ಸೀಸ್ ಮಾಡಿದಾಗ ಅಷ್ಟಕ್ಕೂ ಈ ಪ್ರಕರಣದ ಹಿನ್ನೆಲೆ ಏನು ಎಂದು ನೋಡುವುದಾದರೆ 1960 ಕೋಲಾರ ನಗರಸಭೆ ಮಹಿಳಾ ಸಮಾಜ ಶಾಲೆಗೆಂದು ನಗರದ ಹೃದಯ ಭಾಗದಲ್ಲಿ 60x80 ಅಡಿ ವಿಸ್ತೀರ್ಣದ ನಿವೇಶನವನ್ನು 50 ವರ್ಷಗಳ ಅವಧಿಗೆ ಬಾಡಿಗೆ ನೀಡಲಾಗಿತ್ತು. ಬಾಡಿಗೆ ಅವಧಿ 2010 ಮುಕ್ತಾಯಗೊಂಡ ನಂತರ 2015 ಮತ್ತೆ ನಗರಸಭೆ ಸಾಮಾನ್ಯ ಸಭೆಯಲ್ಲಿ ಮಾಡಿದ ತೀರ್ಮಾನದಂತೆ ಮತ್ತೆ 12 ಅವಧಿಗೆ ಗುತ್ತಿಗೆ ನವೀಕರಿಸಿ 100 ರೂಪಾಯಿ ಚಾಪ ಕಾಗದದಲ್ಲಿ ಬರೆದುಕೊಡಲಾಗಿತ್ತು. ಆದರೆ ಸಾಮಾನ್ಯ ಸಭೆಯಲ್ಲಿ ಮಾಡಿದ ತೀರ್ಮಾನಕ್ಕೆ ಸರ್ಕಾರದಿಂದಾಗಲಿ ಜಿಲ್ಲಾಧಿಕಾರಿಯಿಂದಾಗಲಿ ಅನುಮತಿ ಪಡೆಯದ ಹಿನ್ನೆಲೆಯಲ್ಲಿ ಇದು ಅಕ್ರಮ ಎಂದು ಪ್ರಶ್ನಿಸಿ ನಗರಸಭೆ ಸದಸ್ಯ ಮುರುಳಿಗೌಡ ಎಂಬುವರು ಲೋಕಾಯುಕ್ತಕ್ಕೆ ದೂರು ನೀಡಿದ್ದರು. ಜಿಲ್ಲಾಧಿಕಾರಿಗಳು ಸಾಮಾನ್ಯ ಸಭೆಯಲ್ಲಿ ತೆಗೆದುಕೊಂಡಿದ್ದ ತೀರ್ಮಾನದ ಆದೇಶ ರದ್ದುಪಡಿಸಿದ್ದರು. ಆದರೆ ಜಿಲ್ಲಾಧಿಕಾರಿಗಳ ಆದೇಶವನ್ನು ಪ್ರಶ್ನಿಸಿ ಮಹಿಳಾ ಸಮಾಜ ಸಂಸ್ಥೆ ಹೈಕೋರ್ಟ್ ಮೊರೆ ಹೋದರು. ಆದರೆ ಹೈಕೋರ್ಟ್ನಲ್ಲಿ 8 ಗಡುವು ನೀಡಲಾಗಿತ್ತು. ಆನಂತರದಲ್ಲಿ ಕೋವಿಡ್ ಕಾರಣದಿಂದಾಗಿ 2 ಕಾಲ ಆ ಪ್ರಕರಣ ನೆನೆಗುದಿಗೆ ಬಿದ್ದಿತ್ತು. ಈ ಹಿನ್ನೆಲೆ ನಗರಸಭೆ ಸದಸ್ಯ ಪ್ರವೀಣ್ ಗೌಡ ಅವರು ಪೊಲೀಸರಿಗೆ ಹಾಗೂ ಸೆಷನ್ ಕೋರ್ಟ್ನಲ್ಲಿ ದೂರು ಸಲ್ಲಿಸಿದ ಪರಿಣಾಮ ಕೋರ್ಟ್ ಈ ಕುರಿತು ದೂರು ದಾಖಲಿಸಿಕೊಂಡು ತನಿಖೆ ನಡೆಸುವಂತೆ ಪೊಲೀಸರಿಗೆ ನಿರ್ದೇಶನ ನೀಡಿದ್ದು, ಈ ಸಂಬಂಧ ಮಹಿಳಾ ಸಮಾಜ ಸಂಸ್ಥೆಯ ಅಧ್ಯಕ್ಷೆ ನವೀನಾ, ಕಾರ್ಯದರ್ಶಿ ನಂದನರೆಡ್ಡಿ ಮತ್ತು ಸಬ್ರಿಜಿಸ್ಟರ್ ಅಧಿಕಾರಿ ಪ್ರಸಾದ್ ಕುಮಾರ್ ಅವರ ಮೇಲೆ ವಂಚನೆ ಪ್ರಕರಣ ದಾಖಲಾಗಿದೆ. ಸದ್ಯ ದೂರುದಾರರು 400,000 ರೂಪಾಯಿ ಸರ್ಕಾರಿ ಆಸ್ತಿಯನ್ನು ಸಾರ್ವಜನಿಕರಿಗೆ ಉಳಿಸಿಕೊಡಬೇಕು ಎಂದು ಮನವಿ ಮಾಡಿದ್ದರು. ಕೋಲಾರ ನಗರಸಭೆಯ ಸ್ವತ್ತಾಗಿರುವಂತಹ ಮಹಿಳಾ ಸಮಾಜ ಶಾಲೆ ಬಂದು ಇವತ್ತಿನ ದಿನ ಕೋಲಾರ ನಗರದ ಹೃದಯ ಭಾಗದಲ್ಲಿರೆ. 1960 ಅಂದಿನ ಜಿಲ್ಲಾಧಿಕಾರಿಗಳು ಅವರ ಪತ್ನಿಯವರು ಏನು ಮಹಿಳಾ ಸಬಲೀಕರಣ ಮಾಡಬೇಕು ಅಂತೇಳಿ ಅವತ್ತಿನ ದಿನ ಅವರ ಅಧ್ಯಕ್ಷರಾಗಿ ಮಹಿಳಾ ಸಮಾಜ ಅಂತೇಳಿ ಒಂದು ಸಂಘನ ಸ್ಥಾಪನೆ ಮಾಡ್ತಾರೆ. ಆವಾಗ 60x80 ನಮ್ಮ ನಗರಸಭೆ ನಿವೇಶನವನ್ನು ಅವತ್ತಿನ ಒಂದು ನಗರಸಭೆ ಮೀಟಿಂಗಲ್ಲಿ ಮತ್ತು ಮೈಸೂರು ಸರ್ಕಾರ ಗೌರ್ಮೆಂಟ್ ಆರ್ಡರ್ ಮಾಡಿ 50 ವರ್ಷಕ್ಕೆ ಲೀಸ್ ಗುತ್ತಿಗೆಗೆ ನಾವು ಕೊಟ್ಟಿರ್ತೇವೆ. ಅದಾದಮೇಲೆ 2010 50 ವರ್ಷಗಳ ಲೀಸ್ ಅವಧಿ ಮುಕ್ತಾಯ ಆದಮೇಲೆ 2015 ಆಗಿನ ಅಧ್ಯಕ್ಷರಾಗಿರುವಂಥ ನಗರಸಭೆ ಅಧ್ಯಕ್ಷರಾಗಿರ್ತಕ್ಕಂಥ
ಮುಬಾರಕ್ ಅವರು, ಬಿ ಎಂ ಮುಬಾರಕ್ ಅವರು ಎಲ್ಲ ಸರ್ಕಾರಿ ನಿಯಮಗಳನ್ನ ಎಲ್ಲ ಗಾಳಿಗೆ ತೂರಿ, ಏನು ಸರ್ಕಾರದಿಂದ ಏನು ಸ್ಪಷ್ಟವಾಗಿ ನಿರ್ದೇಶನ ಇದೆ, ಯಾವುದೇ ನಗರಸಭೆ ಸ್ವತ್ತು ಅಥವಾ ಸರ್ಕಾರಿ ಸ್ವತ್ತನ್ನು ನಾವು ಇನ್ನೊಬ್ರು ಗುತ್ತಿಗೆ ಆಗಿರಲಿ ಅಥವಾ ಬಾಡಿಗೆ ಕೊಡೋಕ್ಕಿಂತ ಮುಂಚೆ ಬಹಿರಂಗ ಹರಾಜು ಮಾಡಬೇಕು. ಎಲ್ಲ ಒಟ್ಟಾರೆ ಶಿಕ್ಷಣ ಸಂಸ್ಥೆಯ ಹೆಸರಿನಲ್ಲಿ ಸರ್ಕಾರಿ ಆಸ್ತಿ ಲಪಟಾಯಿಸಲು ನೋಡಿದ ಶಿಕ್ಷಣ ಸಂಸ್ಥೆ ವಿರುದ್ಧ ಎಫ್ಐಆರ್ ದಾಖಲಾಗಿದ್ದು, ಇದರಲ್ಲಿ ಅನೇಕ ನಗರಸಭೆ ಅಧಿಕಾರಿಗಳು ಹಾಗೂ ನಗರಸಭೆ ಸದಸ್ಯರು ಭಾಗಿಯಾಗಿರುವ ಸಾಧ್ಯತೆ ಇದೆ. ಪೊಲೀಸರು ಮತ್ತಷ್ಟು ತನಿಖೆ ಕೈಗೊಂಡು ಇದರಲ್ಲಿ ಭಾಗಿಯಾದ ಕಿಂಗ್ ಪಿನ್ಗಳನ್ನು ಬಂಧಿಸಬೇಕಿದೆ. ಸುಧಾಕರ್, ಪ್ರಗತಿ ಟಿವಿ, ಕೋಲಾರ.